ನಮಸ್ಕಾರ ಮೇಡಮ್. ನಮಸ್ತೆ. ಅನ್ಕೊಂಡಂತ ಹಾಗಾದ್ರೆ ಎಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು? ಸ್ವಲ್ಪ ತಡ ಆಯ್ತು, ತೊಂದರೆ ಇಲ್ಲ. ಆದ್ರೆ ಜೂನ್ 3ನೇ ತಾರೀಕು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದ್ದೀರಾ. ಸೊ ಎಷ್ಟು ನಿರೀಕ್ಷೆ ಇದೆ ಸರ್ ಸಿನಿಮಾ ಮೇಲೆ? ಸಿನಿಮಾ ಮೇಲೆ ಖಂಡಿತವಾಗ್ಲೂ ನಮಗೊಂದು ಇಡೀ ತಂಡಕ್ಕೆ ಒಳ್ಳೆ ಹೋಪ್ ಇದೆ. ಯಾಕಂದ್ರೆ ಒಂದು ಸಣ್ಣ ಪ್ರೀಮಿಯರ್ ಕೂಡ ಮಾಡಿದ್ವಿ ನಾವು, ಅಲ್ಲಿ ನಮಗೆ ಒಳ್ಳೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಅಂದರೆ ಒಂದು ಸಿನಿಮಾ 100 ಜನ ಬಂದಿದ್ದು, 100 ಜನನೂ ಸಿನಿಮಾ ಚೆನ್ನಾಗಿದೆ ಅಂದ್ಬಿಟ್ರೆ ಅವಾಗ ಡೌಟ್ ಪಡಬೇಕು. ಒಂದು 60% ಆಡಿಯನ್ಸ್ಗೆ ಇಷ್ಟ ಆಯಿತು, ಒಂದು 40% ಆಡಿಯನ್ಸ್ಗೆ ಒಂಚೂರು ಇರ್ಸು ಮುರ್ಸು ಇತ್ತು ಸಿನಿಮಾದು. ಅವಾಗ ಆ ಥರ ಒಪಿನಿಯನ್ ಬಂದಾಗ ಏನಾಗುತ್ತೆ, ಈ ಸಿನಿಮಾ ಮೇಲೆ ಹೋಪ್ ಇಟ್ಕೋಬೋದು. ನಮ್ಮ ಟೀಮ್ಗೆ ಇಡೀ ತಂಡಕ್ಕೆ ಹೋಪ್ ಇದೆ, ಯಾಕಂದರೆ ತುಂಬ ಎಫರ್ಟ್ ಹಾಕಿ ಮಾಡಿದ್ವಿ. ಕಂಟೆಂಟು ಅಷ್ಟೇ ಚೆನ್ನಾಗಿದೆ, ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಗಳು. ಅಂದರೆ ನಾವು ಇವಾಗ ಸಿನಿಮಾ ಅಂತಂದರೆ ಪ್ರೀ ಪ್ರೊಡಕ್ಷನಿಂದ ಪೋಸ್ಟ್ ಪ್ರೊಡಕ್ಷನ್ವರೆಗೂ ಸಿನಿಮಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಆಗ್ತಾನೆ ಇರುತ್ತೆ. ಅಂದರೆ ಸಿನಿಮಾ ಎಲ್ಲೋದರೂ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ನಮಗೆ ಒಳ್ಳೆ ಪಾಸಿಟಿವ್ ಒಪಿನಿಯನ್ ಬಂದಿದೆ. ನಮ್ಗೆ ಸಿನಿಮಾ ಮೇಲೆ ತುಂಬ ಒಳ್ಳೆ ಹೋಪ್ ಇದೆ. ಓಕೆ, ಟ್ರೈಲರ್ ಆಗಿ ನಿಮ್ಮ ಗಾಂಧಾರಿ ಸಾಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು, ಸೊ ಎಕ್ಸ್ಟ್ರಾ ನಂಬಿಕೆ ಏನಾದರೂ ಮೂಡ್ತಾ ಇದರಿಂದ ಅಂತ? ಇವಾಗ ನಮ್ಗೆ ಆ್ಯಕ್ಚುಲಿ ಇಲ್ಲಿ ಬಂದು ಕೂತು ಮಾತಾಡೋದಕ್ಕೂ ಕಾನ್ಫಿಡೆನ್ಸ್ ತುಂಬಿದ್ದು ಆ ಗಾಂಧಾರಿ ಸಾಂಗು ಮತ್ತು ಟ್ರೈಲರು. ಅದರ ರೆಸ್ಪಾನ್ಸೇ ನಮಗೆ ಮುಂದಿನ ಎಲ್ಲ ಎಲ್ಲ ಈ ಥರ ಪ್ರಮೋಷನ್ ಎಲ್ಲ ವರ್ಕ್ಗೂ ಕಾನ್ಫಿಡೆನ್ಸ್ ಅದರಿಂದಲೇ ಬಂದಿರೋದು. ಆ್ಯಕ್ಚುಲಿ ಸರ್ ಮೆಟಡೋರ್ ಹತ್ಕೊಂಡು ಎಲ್ಲೆಲ್ಲಿ ಪ್ರಮೋಷನ್ ಮಾಡಿದ್ರು? ಮೆಟಡೋರ್ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದೆ ಸರ್. ಗುಲ್ಬರ್ಗದಿಂದ ಆ ಕಡೆ ಹೋಗಿಲ್ಲ, ಗುಲ್ಬರ್ಗದಿಂದ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಕವರ್ ಮಾಡಿಕೊಂಡು ಇವಾಗ ಮಂಡ್ಯ ಬೆಂಗ್ಳೂರು ಬರ್ತಾ ಇದ್ದೀವಿ. 4 ವರ್ಷದ ಹಿಂದಿನ ನಿಮ್ಮ ಕೂಸು ಹೌದು, ಈಗ ಬೆಳೆದು ವರ್ಷ ವರ್ಷ ಹೋದಂಗೆ ಒಂದು ಸ್ವಲ್ಪ ಬೆಳೀತಿದ್ದಂಗೆ ಚೇಂಜಸ್ ಏನಾದರೂ ಮಾಡಿದ್ರೆ ಕಥೆಯಲ್ಲಿ ಅಥವಾ ನಿಮ್ಮ ಏನು ಚೇಂಜಸ್ ಅಂತ ಏನು ಮಾಡಿಲ್ಲ ಮೇಡಮ್. ಅಂದರೆ ಇದು ಎಲ್ಲ ಕಾಲಕ್ಕೂ ಹೋಗೋ ಕಥೆನೇ ಇದು. ಅಂದರೆ ಇವಾಗ ಇವಾಗ ಮಹಾಭಾರತ ತಗೊಂಡ್ರೆ ಅದು ಎಲ್ಲ ಕಾಲಕ್ಕೂ ಅದು ಅದೇ ಆದ ಒಂದು ಇದು ವರ್ಷಸ್ ಅಂತ ಇಟ್ಕೊಂಡಿರುತ್ತೆ. ಅದೇ ಥರ ನಾನು ಅದಕ್ಕೆ ಹೋಲಿಕೆ ಮಾಡ್ಕೊತಿಲ್ಲ. ಇದು ಅಲ್ಲಿಂದ ಒಂದು ಸಣ್ಣ ಕಂಟೆಂಟ್ ಎತ್ಕೊಂಡು ಈ ಸ್ಕ್ರೀನ್ ಪ್ಲೇನ ಎಳೆದಿರೋದ್ರಿಂದ ಇದು ಎಲ್ಲ ಕಾಲಕ್ಕೂ ಕರ್ಮ ಅನ್ನೋದು ಎಲ್ಲ ಕಾಲಕ್ಕೂ ಹೋಲುತ್ತೆ, ಮನುಷ್ಯ ಇರೋರಿಗೂ ಇದ್ದೇ ಇರುತ್ತೆ. ಅದರಿಂದ ಇದು ಏನು ಸಣ್ಣ ಪುಟ್ಟ ಅಂದರೆ ಎಡಿಟಿಂಗಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಚೇಂಜಸ್ ಅಂತೂ ಮಾಡ್ಕೊಂಡಿದ್ದೀವಿ. ಅದೇ ಎಲ್ಲ ಕಾಲ ಕೊನೆಯದಾಗಿ ಆಡಿಯನ್ಸ್ಗೆ ಸಿನಿಮಾ ಬಗ್ಗೆ ಇದು 100% ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಣ್ಣ ಮೆಸೇಜ್ ಇರುವಂಥ ಸಿನಿಮಾ ನಿಮ್ಗೆ 100% ಎಂಟರ್ಟೈನ್ಮೆಂಟ್ ಕೊಟ್ಟೆ ಕೊಡುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ.